ಕೇಳಿದೆ ನಾನು ಎಲ್ಲ ಚಾನೆಲ್ಲಲ್ಲೂ ಕೂಡ ರಾತ್ರಿ ನೋಡಿದೆ ಅದರಲ್ಲಿ ಯಾವುದೇ ಅನುಮಾನ ಏನಿಲ್ಲ ಅದು ಕಟ್ಟಿಲ್ಲದೆ ವಾಯ್ಸು ಕೂಡ ಅವ್ರದೇನೆ ಮಾತಾಡಿರೋದು ಮಾತಾಡಿರ್ತಾರೆ ಆದರೆ ಅದರಲ್ಲಿ ಅವ್ರು ಏನು ಮಾತಾಡಿದ್ದಾರೆ ಅದು ಸತ್ಯನೂ ಇರುತ್ತೆ ಅಸತ್ಯ ಯಾವುದು ಏನು ಹೇಳೋವಂಥ ಅವಶ್ಯಕತೆ ಕಟೀಲ್ಗೇನು ಇರೋದಿಲ್ಲ ಆದರೆ ಈ ರಾಜಕೀಯ ಬೆಳವಣಿಗೆಗಳು ಇವೆಲ್ಲ ಭಾಳಷ್ಟು ದಿನದಿಂದಲೂ ಕೂಡ ನಡ್ಕೊಂಡು ಬಂದಿರೋವಂಥದ್ದೇ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿನಲ್ಲಿ ಅದು ಅವರ ಪಕ್ಷದ ವಿಚಾರ ಅದು ಮಾಡಲಿ ಬಿಡಲಿ ಅದು ಅವ್ರು ಏನು ಬೇಕಾದ್ರೂ ತೀರ್ಮಾನ ತೆಗೆದುಕೋಬೋದು ಆದರೆ ಯಡಿಯೂರಪ್ಪನವ್ರಿಗೆ ಒಂದು ಏನಂದರೆ ಸಹಜವಾದಂಥದ್ದು ಅಂತ ಹೇಳಿದ್ರೆ ವಯೋಸಹಜವಾಗಿರ್ತಕ್ಕಂಥ ಕೆಲವು ಅವರು ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ತೊಂದರೆಗಳು ಇರಬಹುದು ಅದನ್ನು ಮುಂದಿಟ್ಕೊಂಡು ಅವ್ರನ್ನ ಕೆಳಗಿಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಬಿ ಜೆ ಪಿನಲ್ಲಿ ನಡೀತಾನೆ ಬಂದಿದೆ ಈಗ ಅವರ ಪಕ್ಷದ ಹೈಕಮಾಂಡ್ನಲ್ಲಿ ಒಂದು ನಿರ್ಣಯ ಈಗಾಗಲೇ ಆಗಿದೆ ಅಂತೇಳಿ ನನಗೂ ಕೂಡ ಬೇರೆ ಕಡೆಯಿಂದ ಮಾಹಿತಿ ಇದೆ ಆ ನಿರ್ಣಯವನ್ನು ಯಾವ ಸಂದರ್ಭದಲ್ಲಿ ಜಾರಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಷ್ಟೆ ಸೊ ಕಟೀಲ್ ಅವರು ಹೇಳಿರ್ತಕ್ಕಂಥದ್ದು ಮತ್ತು ಕೇಂದ್ರದ ಅವರ ಹೈಕಮಾಂಡ್ ಚಿಂತನೆ ಅವೆರಡೂ ಕೂಡ ಸಾಮ್ಯತೆ ಇದೆ ಅದರಿಂದ ಯಾವ ಈ ತಿಂಗಳು ತೆಗಿತಾರೋ ಮುಂದಿನ ತಿಂಗಳು ತೆಗಿತಾರೋ ಯಾರು ಆಗ್ತಾರೋ ಅದು ಅವರ ಪಕ್ಷದ ವಿವೇಚನೆಗೆ ಬಿಟ್ಟಂಥ ವಿಷಯ ಆದರೆ ರಾಜ್ಯದಲ್ಲಿ ಬಿ ಜೆ ಪಿಗೆ ದಿನೇ ದಿನೇ ಜನರ ವಿಶ್ವಾಸದ ಗಳಿಸ್ತಕ್ಕಂಥದ್ರಲ್ಲಿ ಅವರು ವಿಫಲ ಆಗ್ತಾ ಇದ್ದಾರೆ ಅನ್ನೋದು ಯಾವುದೇ ಸಂಶಯ ಇಲ್ಲದೆ ಇರೋದು ಆದರೆ ಬಿ ಜೆ ಪಿಗೆ ಏನು ಆ್ಯಂಟಿ ಇನ್ಕಂಬೆನ್ಸಿ ಬರ್ತದೆ ಆ ಆ್ಯಂಟಿ ಇನ್ಕಂಬೆನ್ಸಿ ಲಾಭ ಕಾಂಗ್ರೆಸ್ಸು ಪಡಿತಕ್ಕಂಥ ಪ್ರಯತ್ನ ಮಾಡಿ ಕಾಂಗ್ರೆಸ್ ಸಂಘಟನೆ ಮಾಡಬೇಕು ನೋಡಿ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ ಬಿ ಜೆ ಪಿ ಸರ್ಕಾರ ಇದೆ ಅಂದರೆ ಇವರೇ ಇಲ್ಲಿಂದ ಹೋದಂಥವ್ರು 12 ಜನ 14 ಜನ ಹೋದ್ರಲ್ಲ ನಮ್ಮಿಂದ ಅವರಿಲ್ಲದೆ ಇದ್ದ ಅವ್ರ ಸರ್ಕಾರನೂ ಆಗ್ತಾ ಇರಲಿಲ್ಲ ಮತ್ತು ಅವರೆಲ್ಲ ಫಾರ್ಮಿಡಬಲ್ ಕ್ಯಾಂಡಿಡೇಟ್ಸ್ ಅವರೆಲ್ಲ ಅವ್ರು ಯಾವ ಪಕ್ಷದಲ್ಲಿ ನಿಂತರೂ ಗೆಲ್ಲೋ ಅಂಥವ್ರು ಅವರು ಯಡಿಯೂರಪ್ಪನವರು ಅಲ್ಲಿ ಸ್ಥಾನದಿಂದ ಪಲ್ಲಟ ಮಾಡಿದಾಗ ಅವ್ರಿಗೂ ಕೂಡ ಅನಿಶ್ಚಿತತೆ ಕಾಡುತ್ತದೆ ಆಗ ಅವರು ವಾಪಸ್ಸು ಕಾಂಗ್ರೆಸ್ಗೆ ಬಂದರೂ ಬರಬಹುದು ಬರಲಿಕ್ಕೆ ಹೆಚ್ಚು ಅವರಿಗೆ ಮನಸ್ಸು ಯಾಕೆಂದರೆ ಬಿ ಜೆ ಪಿನಲ್ಲಿ ಅವ್ರಿಗೆ ನನಗಿರೋ ಮಾಹಿತಿ ಪ್ರಕಾರ ಅವರು ಇನ್ನೂ ಬಿ ಜೆ ಪಿಯ ಸಿದ್ಧಾಂತಕ್ಕೆ ಅಲ್ಲಿ ನಡವಳಿಕೆಗಳಿಗೆ ಅವರು ಇನ್ನೂ ಒಗ್ಗೂಡಿಲ್ಲ ಅವರೆಲ್ಲ ಅವರು ಮುಂದಿನ ನಿರ್ಮಾಣ ಅಲ್ಲ ಅವಧಿ ಮುಂಚೆನೆ ಚುನಾವಣೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅವಧಿ ಮುಂಚೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಒಂದು ವರ್ಷ ಮುಂಚೆ ಚುನಾವಣೆ ಬರುತ್ತೆ ಅಂತ ನಾನು ಅನ್ಕೊಂಡು ಮುಂದಿನ 2022 ಚುನಾವಣೆ ಬರಬಹುದು ಅಂತ ಅನ್ಕೊಂಡಿದ್ದೆ ಬಿಜೆಪಿನಲ್ಲಿ ನನ್ನ ಒಂದು ನಿರೀಕ್ಷೆ ಪ್ರಹ್ಲಾದ್ ಜೋಶಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಬ್ರಾಹ್ಮಣರಿಗೆ ಬಂದ್ರಲ್ಲ ಬ್ರಾಹ್ಮಣರು ಕೋಟ ಅಂತ ಆಗೋದಿಲ್ಲ ಪ್ರಹ್ಲಾದ್ ಜೋಶಿ ಅಲ್ಲಿ ಕೇಂದ್ರದಲ್ಲಿ ಬಹಳ ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ ಅಲ್ಲಿ ವಿಶ್ವಾಸ ಇದೆ ಅವರನ್ನ ಇಲ್ಲಿಗೆ ಕಳಿಸಿದ್ರೆ ಸ್ವಲ್ಪ ಪಕ್ಷದಲ್ಲಿ ಪ್ರಾಮಾಣಿಕತೆಯಿಂದ ಈಗೇನು ಭ್ರಷ್ಟಾಚಾರದ ಬಗ್ಗೆ ಆರೋಪಗಳು ಬರ್ತಾವಲ್ಲ ಅವೆಲ್ಲ ತಪ್ಪುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ರಾಜ್ಯದಲ್ಲೇ ಬರೋದಾದರೆ